ಶಿವರಾಮ್ ನಾದ್ನಿ ಬಾವನ ಬಗ್ಗೆ ಲೋಕೇಶ್ನತ್ರ ಮಾತಾಡ್ತಿರ್ತಾಳೆ ನಮ್ಮ ಬಾಬಾ ಬಹಳ ಒಳ್ಳೆಯವನು ಕಷ್ಟ ನಮ್ಮ ಮಕ್ಕಳನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಮಕ್ಕಳು ಇಬ್ಬರು ಹೆಣ್ಮಕ್ಳನ್ನೂ ಭಾಳ ಚೆನ್ನಾಗಿ ಸಾಕ ಸಾಕ್ತಾಯಿದ್ದಾನೆ ನೋಡು ಅಲ್ಲಿಂದ ಹೊಸೂರ ಹತ್ರದಿಂದ ಬಂದು ಹೀಗೆಲ್ಲ ಮಾಡ್ತಾಯಿದ್ದಾನೆ ಅಂತ ಯಾವಾಗಲೂ ಗುಣಗಾನ ಮಾಡ್ತಿರ್ತಾಳೆ ಬಾವನ ಬಗ್ಗೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅಶ್ವತ್ ತಮ್ಮ ಇಷ್ಟೊಂದೆಲ್ಲ ಭಾವನ ಬಗ್ಗೆ ಹೇಳ್ತಾಳಲ್ಲ ಅಂಥೇಳಿ ಗಂಡ ಲೋಕೇಶ್ಗೆ ಅಶ್ವಥ್ಥಮ್ಮನ ಮೇಲೆ ಸ್ವಲ್ಪ ಸಸ್ಪಿಷಿಯಸ್ ಇದು ಸ್ಟಾರ್ಟ್ ಆಗುತ್ತೆ ಇವನು ಹೆಂಗೆ ಬರ್ಕೊಂಬಿಟ್ಟಿದ್ದ ಅಂತ ಹೇಳ್ಕೊಂಬಿಟ್ಟು ಉಗಾರಲ್ಲ ಅವನಿಗಂತೂ ಬಿಡೋದಿಲ್ಲ ನನ್ನ ಮಗನಿಗೆ ಅವನಿಗೆ ಹೇಳೋ ಅವನಿಗೆ ಕರೆಕ್ಟಾಗಿ ಹೇಳಬೇಕು ಎಲ್ಲಿದೆ ಡಾಕ್ಯುಮೆಂಟ್ಸ್ ಕೇಳೋ ಅವನಿಗೆ ಕೇಳೋದ್ರ ಇದು ಎಲ್ಲೋ ಡಿಟೆಕ್ಟ್ ಮಾಡಿದ್ದು ಎಲ್ಲಿಗೋ ಹೋಗ್ಬಿಡ್ತು ಕೇಸಿದು ಲಾಸ್ಟ್ಗೆ ಅಜಯ್ ಕುಮಾರ್ ಸಿಂಗ್ ಸಾಹೇಬರು ಡಿ ಐ ಆಗ ಅವರು ಸಿಕ್ಕಾಬಟ್ಟೆ ಫೈರ್ ಬ್ರ್ಯಾಂಡು ಈಸ್ ಆಲ್ಸೋ ವೆರಿ ಗುಡ್ ಹಾನೆಸ್ಟ್ ಆಫೀಸರ್ ಆಮೇಲೆ ನೋಡಿರೋ ರಾಜೇಂದ್ರ ಇದೆಲ್ಲ ಸಾಹೇಬ್ರಿಗೂ ಗೊತ್ತು ಡಿ ಎ ಜಿ ಸಾಹೇಬ್ರಿಗೆ ಸುಮ್ ಎಲ್ಲ ಕಡೆ ಇದು ಭಾರಿ ಹೊಲಸಾಗಿದೆ ಕೇಸು ಆ ನನ್ನ ಮಗನಿಗೆ ಹೇಳು ಡಾಕ್ಯುಮೆಂಟ್ಸ್ ಎಲ್ಲಿದೆ ತಂದು ಕೊಟ್ಟು ಬಿಡೋಕೇಳು ಯಾರಿಗೆ ಉಗ ಉಗಾರಿಗೆ ಪೊಲೀಸರಿಗೆ ನನಗೆ ನಾನು ಗಾಬರಿ ಆಗಿಬಿಟ್ಟೆ ಬಟ್ ಉಗಾರರು ಅವರೆಲ್ಲ ಒಳ್ಳೆ ಸ್ಟಾಫು ಶಿವಪ್ರಕಾಶ್ ಆಗಲಿ ಉಗಾರಾಗಲಿ ದೇ ಆರ್ ವೆರಿ ಕಾನ್ಫಿಡೆನ್ಷಿಯಲ್ ಆ್ಯಂಡ್ ಒಳ್ಳೆ ಸ್ಟಾಫ್ ಕೂಡ ನಾನು ಸರ್ ನನಗೆ ಗೊತ್ತಿಲ್ಲ ಇದು ಈ ಇಶೂ ತಾವು ಹೇಳಿದ ಮೇಲೆ ಗೊತ್ತಾಗಿದ್ದು ನಾನು ವಿಚಾರಿಸ್ತೀನಿ ಬಟ್ ನನ್ನ ನನ್ನೆಡ್ಜಲ್ಲಿ ಡಾಕ್ಯುಮೆಂಟು ಇವ್ರಿಗೆ ಕದ್ದಿಲ್ಲ ಯಾರು ನಾವು ಬಾಯಿ ಬಡಿಸೋದೇ ಎರಡು ಮೂರು ದಿವಸ ಆಗಿದೆ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಅವ್ರಿಗೆ ಇವ್ನಲ್ಲ ಕೇಳಿ ಗನ್ ಹೇಳಿದ್ದಾರೆ ಗೋಲ್ಡ್ ಚೈನ್ ಹೇಳಿದ್ದಾರೆ ಸಿಲ್ವರ್ ಕಾಯಿನ್ ಹೇಳಿದ್ದಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ಈ ಪೇಪರ್ ತಗೊಂಡು ಏನು ಮಾಡೋಕ್ಕಾಗುತ್ತೆ ಅವ್ರ ಕೈಲಿ ಏನು ಈಗ ಯಾವುದೋ ಡಾಕ್ಯುಮೆಂಟ್ ಪೇಪರ್ ಡಾಕ್ಯುಮೆಂಟ್ ಸಿಕ್ಬಿಟ್ರೆ ನನ್ನ ಹೆಸ್ರಿಗೆ ಮಾಡ್ಕೊಂಬಿಡಕ್ಕಾಗತ್ತಾ ಇಟ್ ಈಸ್ ಲೀಗಲಿ ಟ್ರಾನ್ಸ್ಫರ್ ಟು ಸಂಬಡಿ ಅಲ್ವಾ ಟೈಟ್ಲು ಯಾವತ್ತೂ ಒಬ್ಬರಿಂದ ಒಬ್ಬರಿಗೆ ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಬೇಕು ಕತ್ಕೊಂಡು ಹೋಗ್ಬಿಟ್ಟು ಇಟ್ಕೊಂಬಿಟ್ರೆ ಪೇಪರ್ ಬಂದುಬಿಡೋದಿಲ್ಲ ಅಷ್ಟು ಹೇಳೋಕ್ಕಾಗೋದಿಲ್ಲ ನಾವು ಎಸ್ಪಿಗೆ ಅಂದ್ಕೊಂಡು ನಾನು ಮನ್ಸರಿ ಒಳ್ಳೆ ಗ್ರಾಚರ್ ಆಯ್ತಲ್ಲಪ್ಪ ಅಂತ ಬಂದೆ ಇವರು ಕೇಳಿದೆ ನಮ್ಮವ್ರಿಗೆ ಏಯ್ ಏನರಪ್ಪ ಇದು ಏನು ಕರೆಕ್ಟಾಗಿ ಹೇಳ್ರ ಇದು ಆ ಪುಣ್ಯಾತ್ಮ ಅಲ್ಲಿ ಹಂಗೆ ನನ್ನ ಕರೆದು ಡ್ರಿಲ್ ಮಾಡ್ತಾವ್ರೆ ನೀವು ನೀವು ಹಿಂಗೆ ಮಾಡಿಸ್ತಾ ಇದ್ದೀರಿ ಏನು ಹೇಳಪ್ಪ ಅಂದ್ರೆ ಸರ್ ಒಳ್ಳೆ ಗ್ರಾಚರ್ ಆಯ್ತಲ್ಲ ಸರ್ ಇದು ಇಲ್ಲ ಸರ್ ಒಂದು ದಿವಸ ಕಳೀತು ಎರಡು ದಿವಸ ಕಳೀತು ಮೂರನೇ ದಿವಸ ಫೋನ್ ಮಂದ್ ಎಸ್ ಪಿಯಿಂದ ರಾಜೇಂದ್ರ ಏನಾಯಿತು ಅಂದರು ಸರ್ ಇಲ್ಲ ಸರ್ ರೀ ಅಂತನಲ್ಲ ಡೈ ಅಂತನಲ್ಲಪ್ಪಾ ನಮಗೂ ತಲೆನೋವಿದೆ ಇದು ಕೇಸು ಅವ್ನು ಕರ್ಕಂಬ ಅವ್ನ ಗೂಗಾರ್ಗೆ ಎಲ್ಲಿದ್ದಾನವನು ಕರ್ಕೊಂಡು ಹೋದೆ ನಾ ಎಸ್ ಪಿ ಆಫೀಸ್ಗೆ ಎಸ್ ನೋಡಿ ಕೆಲವು ಟೈಮು ಅಷ್ಟು ಕಷ್ಟಪಟ್ಟು ಆರೇಳು ತಿಂಗಳು ಏನೂ ಕ್ಲೂಸ್ ಇಲ್ಲದೆ ಇದ್ದ ಕ್ಲೂ ಇಲ್ಲದೇ ಇದ್ದಿದ್ದನ್ನ ಕೇಸನ್ನು ಡಿಟೆಕ್ಟ್ ಮಾಡಿದ್ವಿ ನಾವು ನಮ್ಮನ್ನೇ ಸ ಪಾಪ ಅವ್ರಿಗೂ ಪ್ರೆಷರ್ ಇದೆ ಅವ್ರಿಗೆ ತಪ್ಪಿಲ್ಲ ಇದು ಸಾಹೇಬ್ರಿಗೂ ಪ್ರೆಷರ್ ಸಿಕ್ಕಾಬಿಟ್ಟೆ ಇತ್ತು ನಾವು ನಮಗೇನೋ ಗೊತ್ತಿರ್ಬೋದು ಅಂತ ಅವರು ಲಾಸ್ಟ್ಗೆ ಹೇಳಿದ್ಮೇಲೆ ಇವನು ಕರ್ಕೊಂಡು ಹೋಗ್ಲಿ ಹುಗಾರಿಗೆ ಬಾಯಿ ಬದಂಗೆ ಬೇಜಾಬಿಟ್ರು ಸರ್ ಅಯ್ ನೀನೇ ಎಲ್ಲ ಬರ್ಕೊಂಡಿದ್ದೀಯ ಡೈರಿಲಿ ಆಟ ಆಡ್ತೀಯ ನನ್ನ ಮಗನೇ ಎಲ್ಲಿದೆ ಮರ್ಯಾದೆಗೆ ಡಾಕ್ಯುಮೆಂಟ್ ತಂದು ಕೊಟ್ಟರೆ ಸರಿ ಇಲ್ಲ ಅಂತ ನಿನ್ನೂ ಕೇಸಿಗೆ ಸೇರಿಸ್ಬಿಡ್ತೀನಿ ಅಂತ ನಾನು ಹೇಳಿದೆ ಇವನು ಮುಂದೆನೇ ಹೇಳಿದೆ ಹುಗಾರು ಬಂದೆ ಸರ್ ಇಲ್ಲ ಸರ್ ಅವನು ಅಂತನಲ್ಲ ಸರ್ ಅಕಸ್ಮಾತ್ ಡಾಕ್ಯುಮೆಂಟು ಸಿಕ್ಕಿದ್ರೂ ಉಗಾರ ಹೆಸ್ಗೆ ಬರ್ಕರಿಸ್ಕೊಳಕಾಗೋದಿಲ್ಲ ಪ್ರಾಪರ್ಟಿಯ ಅಲ್ಲ ಅದು ಗೊತ್ತರಾಜೆ ರಾಜೇಂದ್ರ ನನಗೂ ಬಟ್ ಏನಾಯಿತು ಡಾಕ್ಯುಮೆಂಟು ಅಂತ ಇಟ್ಕೊಂಬಿಟ್ರು ಅದು ಏನಾಗಿದೆ ಡಾಕ್ಯುಮೆಂಟು ಅವರು ಫಸ್ಟಿಂದ ಡಿಸ್ಪ್ಯೂಟ್ ಇತ್ತಲ್ಲ ಆ ಹೆಂಡ್ತಿರು ಜೊತೇಲಿದ್ದಾಗ ಯಾರು ಅದನ್ನ ಡಾಕ್ಯುಮೆಂಟ್ ಕದ್ದಿಟ್ಕೊಂಬಿಟ್ಟಿದ್ದಾರೆ ಮೊದಲನೇ ಹೆಂಡ್ತಿ ಕದ್ಲೋ ಎರಡನೇ ಎಣ್ತಿ ಕದ್ಲೋ ಯಾರಿಗೂ ದೇವ್ರಿಗೆ ಗೊತ್ತದು ಇದು ನಮ್ಮ ತಲೆಗೆ ಬಂತು ಲಾಸ್ಟ್ಗೆ ಆಮೇಲೆ ನಾನು ಹೇಳಿದೆ ಬಟ್ ಎಸ್ ಪಿ ಸಾ ಜಯಪ್ರಕಾಶ್ ಸಾಹೇಬ್ರ ನಮ್ಮ ಮೇಲೆಲ್ಲ ಒಂಥರ ನಂಬಿಕೆ ಇತ್ತು ಆಮೇಲೆ ರಾಜೇಂದ್ರ ಏನು ಮಾಡೋದಪ್ಪ ಈಗ ಅಂದರು ಇಲ್ಲ ಸರ್ ಹಂಗೇನಾದ್ರು ಡಾಕ್ಯುಮೆಂಟ್ ಇದ್ದರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಒಂದು ರಿಕ್ವೆಷನ್ ಕೊಟ್ಟು ಒಂದು ಕಂಪ್ಲೇಂಟ್ ಕೊಟ್ಟು ನಮಗೆ ಪೊಲೀಸ್ ಸ್ಟೇಷನ್ಗೆ ಮಿಸ್ ಆಗಿದೆ ಅಂತೇಳಿ ಒಂದು ಡಾಕ್ಯುಮೆಂಟ್ ತಗೊಳ್ಬೋದು ಸರ್ ಅವರು ಒಂದು ಓ ಹಂಗಾರು ಮಾಡಿಸ್ಕೊಡಪ್ಪ ಅಂತೇಳಿ ಆಗ ನಾನೇ ಸಬ್ ರಿಜಿಸ್ಟಾರ್ ಮಾತಾಡಿ ಅದು ಯಾವುದೋ ಮೈಸೂರು ಮಹಾರಾಜರ ಕಾಲದ ಪತ್ರ ಅದು ಅದನ್ನು ಸಬ್ ಹಳೇ ಸಬ್ ರಿಜಿಸ್ಟಾರ್ ಆಫೀಸಲ್ಲಿ ಮೇಂಟೈನ್ ಮಾಡಿದ್ದನ್ನು ತೆಗೆಸಿ ಇತ್ತು ಇತ್ತು ಅದು ಕಾಪಿ ಇಟ್ಕೊಂಡಿರ್ತಾರೆ ಹಾಗೆಲ್ಲ ಅದೇನೋ ಮಾಡಿ ಡಾಕ್ಯುಮೆಂಟ್ ಲಾಸ್ಟ್ಗೆ ಒಂದು ಡೂಪ್ಲಿಕೇಟ್ ಕೊಡಿಸ್ತೀವಿ ನಾವು ಬಟ್ ಒರ್ಜಿನಲ್ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಬಿಡಿ ಅದೇನು ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಕಂಪ್ಲೇಂಟ್ ಕೊಟ್ಟು ಎಲ್ಲ ಆಗಿತ್ತದು ಇದು ಕತೆ ಹಿಂಗೆ ಈ ರೀತಿ ಒಂದೊಂದು ಅದನ್ನು ಮರ್ಡ್ರ್ ಕೇಸ ನಾವು ಡಿಟೆಕ್ಟ್ ಮಾಡಿದ್ರೂ ಕೂಡ ತಲೆನೋವು ತಪ್ಪಲಿಲ್ಲ ನಮಗೆ ಟೆನ್ಷನ್ನೂ ತಪ್ಪಲಿಲ್ಲ ಅದು ಡಾಕ್ಯುಮೆಂಟ್ ಸಿಕ್ಕಲಿಲ್ಲ ಕೊನೆಗೂ ಡಾಕ್ಯುಮೆಂಟ್ ಸಿಕ್ಕಲಿಲ್ಲ ಪ್ರಾಬಬಲಿ ಅವರು ಅವರೆಲ್ಲರೂ ಕರೆಸಿ ಎನ್ಕ್ವೈರಿ ಮಾಡಿದ್ವಿ ನಾವು ಲಾಸ್ಟ್ಗೆ ಅವ್ರು ಕರೆದ್ರೆ ಅವ್ರ ಮೇಲೆ ಹೇಳ್ತಾರೆ ಮೊದಲನೇ ಹೆಂಡತಿ ಮೇಲೆ ಅವ್ಳು ತಗೊಂಡೋಗಿರೋ ಸರ್ ಅದವರು ನಮ್ಗೆ ಗೊತ್ತಿಲ್ಲ ಅಂತ ಮೊದಲನೇ ಹೆಂಡತಿ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ ಏನಾಗಿದೆ ಅದು ಪ್ರಾಪರ್ಟಿ ಮೋಸ್ಟ್ಲಿ ಹಾಗೆ ಬಿದ್ದಿದೆ ಅನ್ನಿಸ್ತದೆ ಪ್ರೆಸೆಂಟ್ ಏನು ಡಿಸ್ಪ್ಯೂಟಲ್ಲೇ ಇದೆ ಅನ್ನಿಸ್ತದೆ ನನಗೇನೋ ಅಥವಾ ಈಗ ಯಾರಾದರೂ ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಫ್ಯಾಮಿಲಿಲಿ ಇತ್ತು ಡಾಕ್ಯುಮೆಂಟ್ ಅದು ಬಿಡಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಡಾಕ್ಯುಮೆಂಟ್ ಇದೆ ಯಾರೋ ಎತ್ತಿಟ್ಕೊಂಡಿದ್ದಾರೆ ಇವರು ಯಾಕೆಂದರೆ ಅವನು ಏಜ್ ಆಯ್ತಾ ಆಯ್ತಾ ಏನಾಯಿತು ಡಿಸ್ಪ್ಯೂಟ್ ಆಯಿತು ಗಂಡೆ ಮೊದಲೇ ಹೆಂಡ್ತಿ ಎಣ್ಣೆ ಅವ್ರು ಏನೋ ಎತ್ತಿಟ್ಕೊಂಡು ಕ್ಯೂ ಸಿ ಬ್ಲೇಕ್ ಕೇಸ್ ಅಂದರೆ ಭಾರಿ ಫೇಮಸ್ ಕೇಸ್ ಅದು ಯಾಕೆಂದರೆ ಪ್ರೆಷರ್ ಸಿಕ್ಕಾಪಟೇಬಲ್ ಅದಲ್ಲಾ ಎಸ್ ಪಿ ಆನ್ಸರ್ ಮಾಡಬೇಕಲ್ಲ ಪಾಪ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಕ್ಟೋಬರ್ ನವಂಬರ್ ಇರ್ಬೋದು ನಾನು ಕಾಡ್ಗೋಡಿ ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಅಧಿಕಾರ ವಹಿಸ್ಕೊಂಡೆ ಕಾಡ್ಗೋಡಿ ಸರ್ಕಲ್ಗೆ ಮೂರು ಪೊಲೀಸ್ ಸ್ಟೇಷನ್ಸ್ ಬರ್ತಿದ್ದೋವಾಗ ಕಾಡ್ಗೋಡಿ ವೈಟ್ ಫೀಲ್ಡು ಮತ್ತು ವರ್ತೂರು ಪೊಲೀಸ್ ಸ್ಟೇಷನ್ ವರ್ತೂರು ಪೊಲೀಸ್ ಸ್ಟೇಷನ್ ಓ ಪಿ ಇತ್ತು ನಂತರ ಅಪ್ಗ್ರೇಡಾಗಿ ಅದು ಪೊಲೀಸ್ ಸ್ಟೇಷನ್ ಆಯಿತು ಅಲ್ಲಿ ಕುದೂರು ಅಂತ ಸಬ್ ಇನ್ಸ್ಪೆಕ್ಟರ್ ಇದ್ದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವರ್ತೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಹಾಲ್ನಾಯ್ಕನಹಳ್ಳಿ ಅಂತ ಒಂದು ಗ್ರಾಮ ಇದೆ ಹಾಲ್ನಾಯ್ಕನಹಳ್ಳಿ ಅಂತ ಸುಮಾರು ಪೊಲೀಸ್ ಸ್ಟೇಷನ್ಗೆ ಒಂದು ಹದಿನೈದು ಹದಿನಾರು ಕಿಲೋಮೀಟರ್ ಆಗುತ್ತೆ ನಾರಾಯಣಪ್ಪ ಮತ್ತು ಲಕ್ಷ್ಮಮ್ಮ ಇವರು ನಾರಾಯಣಪ್ಪ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದರು ಚಿಕ್ಕನಾಯಕನೀಲಿ ಇವರಿಗೆ ಒಂದು ಐದು ಜನ ಹೆಣ್ಮಕ್ಳಿದ್ರು ಗಂಡು ಮಕ್ಳು ಯಾರೂ ಇಲ್ಲ ಇವರಿಗೆ ಐದು ಜನ ಹೆಣ್ಮಕ್ಳಲ್ಲಿ ಕಡೆ ಇಬ್ಬರು ಹೆಣ್ಮಕ್ಕಳು ಹೆಸರು ಒಬ್ಬಳು ನಿರ್ಮಲಾ ಅಂತ ಒಬ್ಬರು ಅಶ್ವತ್ಥಮ್ಮ ಅಂತ ನಿರ್ಮಲಾ ಮತ್ತು ಅಶ್ವತ್ಥಮ್ಮ ಲಾಸ್ಟ್ ಇಬ್ಬರು ಹೆಣ್ಮಕ್ಕಳಿರ್ತಾರೆ ನಿರ್ಮಲಾ ಅನ್ನೋ ಹುಡುಗಿನ ಹತ್ರ ಸಣ್ಣಕ್ಕಿ ಆಗೋರು ಅಂತಿದೆ ಅಲ್ಲಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಶಿವರಾಮನೋನಿಗೆ ಅವರು ಗಂಡ ಹೆಂಡ್ತಿ ಅಲ್ಲೇ ವಾಸ ಇರ್ತಾರೆ ಇನ್ನು ಅಶೋಥಮ್ಮ ಇನ್ನು ಚಿಕ್ಕವಳು ಇರ್ತಾಳೆ ಮದುವೆ ಆಗಿರೋದಿಲ್ಲ ನಂತರ ಏನಾಗುತ್ತೆ ನಿರ್ಮಲಾ ಅನ್ನೋ ಮಗಳ ಕೊಟ್ಟಿರ್ತಾರಲ್ಲ ಶಿವರಾಮ್ ಹಳಿಯ ಆ ಸಣ್ಣಕ್ಕಿ ಬಾಗೂರಲ್ಲಿದ್ದವರು ಇವನು ಆಟೋ ಡ್ರೈವರ್ ಇರ್ತಾನೆ ಇವನು ಅಲ್ಲೇ ವಾಸ ಇರ್ತಾನೆ ಇಲ್ಲಿ ಹೊಸೂರ ಹತ್ರ ನಂತರ ಏನು ಮಾಡ್ತಾರೆ ನಿರ್ಮಲಾ ಅವರ ಹೆಂಡ್ತಿ ಇಲ್ಲ ನಾವು ಚಿಕ್ಕನಾಯ್ಕನಹಳ್ಳಿಗೆ ಹೋಗೋಣ ಬೆಂಗ್ಳೂರ್ ಹತ್ತಿರ ಇದೆ ಅದು ಊರು ನಮಗೆ ಆಟೋ ಗೀಟೋ ಎಲ್ಲ ಕಟ್ಸ್ ಬೆಂಗ್ಳೂರದು ನಮಗೆ ಜೀವನ ಮಾಡೋಕ್ಕೂ ಚೆನ್ನಾಗಿರುತ್ತೆ ಅಲ್ಲಿಗೆ ಹೊರಟೋಗೋಣ ಅಂತ ಹೇಳಿ ಪುಸ್ತಾಯಿಸಿ ಗಂಡನಿಗೆ ಹೇಳ್ಕೊಂಡು ಅವ್ರ ತಂದೆ ಮನೆನಾಗೆ ಚಿಕ್ಕನಾಯಕನಹಳ್ಳಿಗೆ ಕರ್ಕೊಂಬಂದ್ಬಿಡ್ತಾಳೆ ಇವ್ರಿಗೆ ಇಬ್ಬರು ಮಕ್ಳು ಯಾರಿಗೆ ಶಿವರಾಮು ಮತ್ತು ನಿರ್ಮಲಾ ಗಂಡ ಹೆಂಡ್ತಿಗೆ ಇಬ್ಬರು ಹೆಣ್ಮಕ್ಳೇ ಇರ್ತಾರೆ ಒಬ್ಬಳ ಹೆಸರು ಶ್ವೇತ ಅಂತ ಇನ್ನೊಬ್ಳು ತೇಜಸ್ವಿನಿ ಅಂತ ಶ್ವೇತನಿಗೆ ಫೈವ್ ಪ್ಲಸ್ ಐದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಆಗಿರ್ತದೆ ತೇಜಸ್ವಿನಿಗೆ ಹನ್ನೊಂದು ಮಗು ಅದು ಇನ್ನು ಚಿಕ್ಕವಳು ಹೀಗಿರ್ತಾರೆ ಇವ್ರ ಜೊತೆಯಲ್ಲೇ ತಂದೆ ಮನೆ ಯಾರ ನಾರಾಯಣಪ್ಪನ ಮನೆಗೆ ಬಂದು ಸೇರ್ಕೊಳ್ತಾರೆ ಇವರು ಅಶ್ವತ್ತಮ್ಮ ಲಾಸ್ಟ್ ತಂಗಿ ಇವಳಿಗೆ ನಿರ್ಮಲಾಗೆ ಲಾಸ್ಟ್ ತಂಗಿ ಅಶ್ವಥಮ್ಮ ಅಶ್ವತ್ಥಮ್ಮ ಏನು ಮಾಡಿರ್ತಾಳೆ ಅವಳು ಸ್ವಲ್ಪ ಓದಿರ್ತಾಳೆ ಅವಳು ಎಸ್ ಎಸ್ ಎಲ್ ಸಿ ಏನೋ ಓದಿರ್ತಾಳೆ ಗಾರ್ಮೆಂಟ್ಗೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೋಗ್ತೀನಿ ಅಂಥೇಳಿ ಪರ್ಮಿಷನ್ ಅವರಪ್ಪ ಆ್ಯಕ್ಚುಲಿ ಒಳ್ಳೆಯವರು ಅವರೆಲ್ಲ ಒಂಥರ ಆರ್ಥೊಡಾಕ್ಸ್ ಫ್ಯಾಮಿಲಿ ಬೇಡ ಕೆಲ್ಸಕ್ಕೆ ಹೋಗೋದು ಬೇಡ ಹಾಗೆ ಹೇಗೆ ಅಂತ ಹೇಳ್ತಾರೆ ಆದರೂ ಕೂಡ ಇವರು ಸ್ವಲ್ಪ ತಂದೆ ತಾಯಿಗೆ ಒಪ್ಸಿ ಬಂಡಜ ಕಾಸ್ಟಿಗೆ ಸೇರಿರ್ತಾರೆ ಇವರು ತಂದೆ ತಾಯಿಗೆ ಒಪ್ಸಿ ರಿಕ್ವೆಸ್ಟ್ ಮಾಡಿ ಲಾಸ್ಟಿಗೆ ಗಾರ್ಮೆಂಟ್ಸ್ಗೆ ಹೋಗೋಕೆ ಶುರು ಮಾಡ್ತಾಳೆ ಯಾರು ಅವಳಿಗೆ ಅವ್ಳಿಗಿನ್ನೂ ಮದುವೆ ಆಗ ಶಿವರಾಮ ಮತ್ತು ನಿರ್ಮಲಾ ಇಬ್ಬರು ಗ ಇವನು ಶಿವರಾಮ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾಯಿರ್ತಾನೆ ಇಬ್ಬರು ಹೆಣ್ಮಕ್ಳು ನಾನು ಹೇಳಿದಾಗೆ ನಾದಿನ ಚಿಕ್ಕವಳಾದ್ರಿಂದ ಅವಳನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿರ್ತಾರೆ ಒಳ್ಳೆಯ ಸಂಸಾರ ಚೆನ್ನಾಗಿರುತ್ತೆ ಈಗಿದ್ದಾಗ ಏನಾಗುತ್ತೆ ಲೋಕೇಶನ್ನೂ ಚಿಕ್ಕರ ವಿಲೇಜ್ ಅನ್ನು ಇರ್ತಾನೆ ಅಂದರೆ ಹಳ್ಳಿ ಲೋಕೇಶ್ ಅಂತ ಇರ್ತಾನೆ ಅವನು ಅಲ್ಲಿ ಇದೇ ಇದೇ ಕಮ್ಯುನಿಟಿಯರಾದ್ದರಿಂದ ಈ ಬಲ್ಜಗ ಕಮ್ಯುನಿಟಿನೇ ಆತನು ಆ ಲೋಕೇಶು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾನೆ ಇದ್ರೆ ಏನಾಗುತ್ತೆ ಗ್ರಾಜುಯಲ ಬೆಳೀತಾ ದಿವಸ ದಿವಸ ಕಳೆದ ಹಾಗೆ ಲೋಕೇಶ ಅಶ್ವತ್ಥಮ್ಮನ್ನು ಮದುವೆ ಆಗಿರೋದಿಲ್ವಲ್ಲ ಅವಳಿಗೆ ಅಶ್ವತ್ಥಮ್ಮನ್ನು ಹೋಗೋದು ಮೀಟ್ ಮಾಡೋದು ದಾರೀಲ್ಲ ಹಚ್ಚಿಕ್ಕ ಬ ಎರಡೂ ಪಕ್ಕಪಕ್ಕದ ಹಳ್ಳಿ ಫ್ಯಾಕ್ಟ್ರಿಗೆ ಹೋಗುವಾಗ ಹೋಗೋದು ಮಾತಾಡ್ಸೋದು ಮಾಡ್ತಿರ್ತಾನೆ ಇವನು ಲೋಕೇಶು ಅಶ್ವತ್ಥಮ್ಮ ಫಸ್ಟು ಸ್ವಲ್ಪ ಸಿಟ್ಟು ಮಾಡ್ಕೊಂಡು ಮಾತಾಡಿ ಬೈತಾಳೆ ಎಲ್ಲ ಹೇಳ್ತಾಳೆ ಹೀಗೆಲ್ಲ ಮಾಡಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾಳೆ ಆದರೂ ಇವನು ಕೇಳೋದಿಲ್ಲ ಬೆನ್ನಿಂದೆ ಕಡೆಗೆ ಕಡೆಗೇನಾಗುತ್ತೆ ಅಶ್ವಥಮ್ಮ ಕೂಡ ಇವನ ಬಗ್ಗೆ ಒಲವು ತೋರ್ಸೋಕ್ಕೆ ಶುರು ಮಾಡ್ತಾಳೆ ಹೀಗೇ ದಿನ ಕಳೆದ ಹಾಗೆ ಒಬ್ರಿಗೊಬ್ರಿಗೆ ಪ್ರೀತಿ ಬೆಳೆಯುತ್ತೆ ಅಶ್ವಥಮ್ಮ ಏನು ಮಾಡ್ತಾಳೆ ಮನೆಗೆ ಬಂದು ನಾರಾಯಣಪ್ಪ ಮತ್ತು ತಂದೆ ನಾರಾಯಣಪ್ಪ ಮತ್ತು ತಾಯಿ ಲಕ್ಷ್ಮಮ್ಮ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಆಗ ಇವರೆಲ್ಲ ಬೈತಾರೆ ಆ್ಯಕ್ಚುಲಿ ಇವರು ಯಾಕೆಂದರೆ ನೆಮ್ಮದಿ ಕುಟುಂಬ ಸ್ವಲ್ಪ ಚೆನ್ನಾಗಿರ್ತಾರೆ ಮನೆ ಕಡೆ ಕೂಡ ಫೈನಾನ್ಷಿಯಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಚೆನ್ನಾಗಿರ್ತಾರೆ ಬೇಡ ಅವ್ನಿಗೇನೂ ಇಲ್ಲ ಸುಮ್ಮನೆ ಯಾಕಮ್ಮ ಅವ್ನು ಮದುವೆ ಆಗ್ತೀಯಾ ಆಮೇಲೆ ಯಾರೋ ಏನೋ ಹೇಳ್ತಾರೆ ಅವ್ನು ಸರಿನೂ ಇಲ್ಲ ಕೆಲ್ ಒಳ್ಳೆ ಹುಡುಗ ಅಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ವ್ಯಗ ಬಾಣಕ್ಕೆ ತಿರುಗಾಡ್ತಾನೆ ಹಾಗೆ ಹೀಗೆ ಅಂತಾರೆ ಬೇಡ ಅಂತ ಹೇಳಿದ್ರು ಇವಳು ಕೇಳೋದಿಲ್ಲ ಅಶ್ವಥಮ್ಮ ಇಲ್ಲ ನಾನು ಮದುವೆ ಆದರೆ ಅವನ್ನೇ ಆಗೋದು ನಾನು ಅವನು ನಾನು ಪ್ರೀತಿ ಮಾಡಿದ್ವಿ ಹಾಗೆ ಹೀಗೆ ಅಂತ ಹಠ ಮಾಡ್ತಾಳೆ ಲಾಸ್ಟ್ ಕಟ್ಟ ಕಡೆಗೆ ಇವರು ತಂದೆ ತಾಯಿ ನಾರಾಯಣಪ್ಪ ಮತ್ತು ಲಕ್ಷ್ಮಮ್ಮ ಒಪ್ಪಿ ಆಯಿತು ನಿನ್ನ ಹಣೆ ಬರ ಮದುವೆ ಆಗಮ್ಮ ಅಂತ ಅವನ್ನ ಮದುವೆ ಮಾಡಿಬಿಡ್ತಾರೆ ಮದುವೆ ಮಾಡಾದಮೇಲೆ ಏನಾಗುತ್ತೆ ಇವರು ಇಬ್ಬರು ಶಿವರಾಮ್ ಮತ್ತು ನಿರ್ಮಲ ಲೋಕೇಶ್ ಮತ್ತು ಅಶ್ವತ್ಥಮ್ಮ ಇವರಿಬ್ಬರು ಕೋ ಬ್ರದರ್ಸ್ ಆಗ್ತಾರಲ್ಲ ಕೋ ಆಗಿ ಚೆನ್ನಾಗಿರ್ತಾರೆ ಅಣ್ಣ ತಮ್ದು ಟೈಪೇ ಇರ್ತಾರೆ ತಂಗಿ ಅಶ್ವಥಮ್ಮನೂ ಕೂಡ ಇವ್ರ ಬಾವನ ಕಂಡ್ರೆ ಬಹಳ ಪ್ರೀತಿ ಅವಳಿಗೆ ಶಿವರಾಮ ಕಂಡ್ರೆ ಅಂದರೆ ಮೊದಲು ಸ್ವಲ್ಪ ದೊಡ್ಡವನು ಅಕ್ಕನ ಕಂಡ ಒಳ್ಳೆಯವನು ಕೂಡ ಅವನು ಆಟೋ ಓಡಿಸ್ಕೊಂಡು ಅವ್ನು ಚ ನೆಮ್ಮದಿಯಾಗಿ ಜೀವನ ಮಾಡ್ತಿರ್ತಾನೆ ಒಳ್ಳೆ ಕ್ಯಾರೆಕ್ಟ್ರ ಒಂದು ಇದನ್ನು ಯಾವಾಗಲೂ ಅಶ್ವಥಮ್ಮ ಶಿವರಾಮ್ ನಾದ್ನಿ ಬಾವನ ಬಗ್ಗೆ ಲೋಕೇಶ್ನತ್ರ ಮಾತಾಡ್ತಿರ್ತಾಳೆ ನಮ್ಮ ಭಾವ ಬಹಳ ಒಳ್ಳೆಯವನು ಕಷ್ಟ ನಮ್ಮ ಮಕ್ಕಳನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಮಕ್ಕಳು ಇಬ್ಬರು ಹೆಣ್ಮಕ್ಳನ್ನೂ ಭಾಳ ಚೆನ್ನಾಗಿ ಸಾಕ ಸಾಕ್ತಾಯಿದ್ದಾನೆ ನೋಡು ಅಲ್ಲಿಂದ ಹೊಸೂರ ಹತ್ರದಿಂದ ಬಂದು ಹೀಗೆಲ್ಲ ಮಾಡ್ತಾಯಿದ್ದಾನೆ ಅಂತ ಯಾವಾಗಲೂ ಗುಣಗಾನ ಮಾಡ್ತಿರ್ತಾಳೆ ಬಾವನ ಬಗ್ಗೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅಶ್ವತ್ ತಮ್ಮ ಇಷ್ಟೊಂದೆಲ್ಲ ಭಾವನ ಬಗ್ಗೆ ಹೇಳ್ತಾಳಲ್ಲ ಅಂಥೇಳಿ ಗಂಡ ಲೋಕೇಶ್ಗೆ ಅಶ್ವತ್ಥಮ್ಮನ ಮೇಲೆ ಸ್ವಲ್ಪ ಸಸ್ಪಿಷಿಯಸ್ ಇದು ಸ್ಟಾರ್ಟ್ ಆಗುತ್ತೆ ಏನು ಇವ್ರಿಗೆಲ್ಲ ಭಾವನ ಈಕೆ ಭಾಳ ಕ್ಲೋಸ್ ಕಾಂಟ್ಯಾಕ್ಟಲ್ಲಿದ್ದಾಳೆ ಅವನ ಜೊತೆ ಚೆನ್ನಾಗಿದ್ದಾಳೆ ಇವಳು ಎಲ್ಲೋ ಅವನ್ನ ಇಟ್ಕೊಂಬಿಟ್ಟಿದ್ದಾಳೆ ಅಂದರೆ ಜೊತೆಯಲ್ಲಿ ಇವ್ರು ಚೆನ್ನಾಗಿದ್ದಾರೆ ಅನ್ನೋ ಭಾವನೆಗಳು ಜಾಸ್ತಿ ಬೆಳೀತಾ ಹೋಗುತ್ತೆ ಅದುವರೆಗೂ ಲೋಕೇಶ ಅವೆರಡು ಹೆಣ್ಮಕ್ಳ ಬಗ್ಗೆ ಬಹಳ ಪ್ರೀತಿಯಾಗಿರ್ತಾನೆ ಯಾರು ಐದು ವರ್ಷ ಶ್ವೇತ ಮತ್ತು ಚಿಕ್ಕ ಮಗಳು ತೇಜಸ್ವಿನಿ ಇವ್ರ ಬಗ್ಗೆ ಬಹಳ ಪ್ರೀತಿಯಾಗಿ ಇರ್ತಾನೆ ಯಾರು ಲೋಕೇಶ್ ಆ ಮ ಶ್ವೇತಾ ಯಾವಾಗಲೂ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಲೋಕೇಶನ್ ಹತ್ರ ಓಡಾಡ್ ಬರ್ತಿರ್ತಾಳೆ ಲಾಸ್ಟ್ಗೆ ಶಿವರಾಮ್ ಏನು ಮಾಡ್ತಾನೆ ಭಾವ ಶಿವರಾಮ್ ಏನು ಮಾಡ್ತಾನೆ ಇವನು ಲೋಕೇಶನ್ಗೆ ಅಂದರೆ ನಾದ್ನಿ ಗಂಡನಿಗೆ ಇವನು ಕೂಡ ಏ ನೀನು ಆಟೋ ಬಿಸ್ನೆಸ್ ಚೆನ್ನಾಗಿದೆ ಇದು ಔಟ್ಸ್ಕರ್ಟ್ಸಲ್ಲೆಲ್ಲ ಆಟೋಗಳು ಓಡಾಡ್ತವೆ ಹಾಗಾಗಿ ನೀನು ಏನು ಮಾಡು ನಿನಗೂ ಆಟೋ ಕಲಿಸ್ತೀನಿ ನೀನು ಒಂದು ಆಟೋ ತಗೊಂಡ್ರಾಯಿತು ಅಂಥೇಳಿ ಇವನಿಗೆ ಟ್ರೈನ್ ಅಪ್ ಮಾಡಿಬಿಡ್ತಾನೆ ಆಟೋ ಓಡಿಸೋದು ಎಲ್ಲ ಮಾಡಿ ಅವನಿಗೆ ಒಂದು ಆಟೋ ಲೈಸೆನ್ಸು ಎಲ್ಲ ಕೊಡಿಸಿ ಬಹಳ ಕ್ಲೋಸ್ ಆಗಿಬಿಡುತ್ತೆ ಈ ಫ್ಯಾಮಿಲಿ ಶಿವರಾಮು ಯಾವ ಓನರ್ ಹತ್ರ ಕೆಲಸ ಮಾಡ್ತಾಯಿದ್ದ ಅದೇ ಓನರ್ ಹತ್ತಿರ ಕರ್ಕೊಂಡೋಗಿ ಲೊಕೇಶನ್ಗೂ ಕೂಡ ಸರ್ ನನಗೊಂದು ಆಟೋ ಕೊಟ್ಟಿದ್ದಿರಲ್ಲ ಅದೇ ರೀತಿ ಲೋಕೇಶನ್ಗೂ ಒಂದು ಆಟೋ ಕೊಡಿ ಅದೇನಿದೆ ನಿಮ್ಮದು ಬಾಡಿಗೆ ಕೊಡ್ತಾನೆ ಮತ್ತು ಗಾಡಿನೂ ಕೂಡ ಕ್ಲೀನಾಗಿ ಇಟ್ಕೊಳ್ತಾನೆ ಚೆನ್ನಾಗಿ ಡ್ರೈವಿಂಗ್ ಎಲ್ಲ ನಾನೇ ಕಲಿಸಿದ್ದೀನಿ ಟ್ರೈನ್ ಅಪ್ ಮಾಡಿದ್ದೀನಿ ಹಾಗಾಗಿ ಅವ್ನಿಗೊಂದು ಆಟೋ ಕೊಡಿ ಅಂತ ಹೇಳ್ತಾನೆ ಸರಿ ಇವನು ಒಳ್ಳೆ ಹುಡುಗ ಶಿವರಾಮು ಭಾಳ ಸಭ್ಯಸ್ಥ ಇವನು ಇವನು ಮಾತು ನಂಬಿ ಓನರ್ ಏನು ಮಾಡ್ತಾನೆ ಅವನಿಗೂ ಒಂದು ಆಟೋ ಕೊಡ್ತಾನೆ ಅಲ್ಲಿಗೆ ಇಬ್ಬರೂ ಕೂಡ ಆಟೋ ಓಡಿಸಿ ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾರೆ ಬೆಂಗಳೂರು ಔಟ್ಸ್ಕಟ್ಸಲ್ಲಿರೋದು ಇದು ಚಿಕ್ಕನಾಯಕನಹಳ್ಳಿ ವರ್ತೂರು ಪೊಲೀಸ್ ಠಾಣೆ ಸರಹದ್ದು ಇಬ್ಬರು ಕೋ ಬ್ರದರ್ಸ್ ಅಂದರೆ ಇವ್ರಿಬ್ ಅಕ್ಕ ಮದುವೆ ಆಗಿರ್ತಾರಲ್ಲ ಇಬ್ಬರು ಹಾಗಾಗಿ ಭಾಳ ಆತ್ಮೀಯತೆಯಿಂದ ಇರ್ತಾರೆ ಒಂದು ದಿವಸ ಏನಾಗುತ್ತೆ ಇವರು ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿರ್ತಾರೆ ಯಾರು ಇವರು ನಾಲ್ಕು ಎರಡು ಕುಟುಂಬಗಳು ನಾರಾಯಣಪ್ಪ ಲಕ್ಷ್ಮಮ್ಮ ಇವರಿಬ್ಬರು ಇವರಿಬ್ಬರು ಮ ತನ್ನ ಇಬ್ಬರು ಹೆಣ್ಮಕ್ಳು ಇಬ್ಬರು ಅಳಿಯಂದಿರು ಎಲ್ಲ ಚೆನ್ನಾಗಿರ್ತಾರೆ ಭಾಳ ಚೆನ್ನಾಗಿ ಸಂಸಾರ ಚೆನ್ನಾಗಿ ಹೋಗ್ತಾಯಿರ್ತದೆ ಚೆನ್ನಾಗಿ ದುಡಿತಾ ಇರ್ತಾರೆ ಕೂಡ ಒಂದು ದಿವಸ ಚಿಕ್ಕನಾಯ್ಕನಲ್ಲಿ ಇಂದ ದೂರ ಒಂದು ಒಂದು ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ಇರಬಹುದು ಒಂದು ಜಮೀನತ್ರ ಒಂದು ಡೆಡ್ ಬಾಡಿ ಚಿಕ್ಕ ಮಗುನ ಡೆಡ್ ಬಾಡಿ ಸಿಗುತ್ತೆ ಚಿಕ್ಕ ಮಗುನ ಡೆಡ್ ಬಾಡಿ ಸಿಕ್ಕಿದಾಗ ಪೊಲೀಸ್ ಸ್ಟೇಷನ್ಗೆ ಫೋನ್ ಬರುತ್ತೆ ಸರ್ ಒಂದು ಚಿಕ್ಕ ಮಗು ಡೆಡ್ ಬಾಡಿ ಇದೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಬಹಳ ವಿಕಾರವಾಗಿರುತ್ತೆ ಡೆಡ್ ಬಾಡಿ ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ ಊರವ್ರಿಗೆ ಅಷ್ಟು ವಿಕಾರವಾಗಿರ್ತದೆ ಬಾಡಿ ಅಂದರೆ ಮುಖ ಎಲ್ಲ ಬ್ಲೀಡಿಂಗ್ ಆಗಿಬಿಟ್ಟಿರುತ್ತೆ ರಕ್ತ ಎಲ್ಲ ಆಗಿಬಿಟ್ಟಿತ್ತು ರಕ್ತ ಹೆಪ್ಪು ಕಟ್ಟಿಬಿಟ್ಟಿರುತ್ತೆ ಮುಖದ ಮೇಲೆ ಐಡೆಂಟಿಟಿನೂ ಆಗದಷ್ಟು ಮುಖದ ಮೇಲೆ ಬ್ಲಡ್ ಇರುತ್ತೆ ಮುಖ ಕ್ಲಿಯರ್ ಆಗಿದ್ದರು ತಾನೆ ಐಡೆಂಟಿಫಿಕೇಷನ್ ಆಗೋದು ಹೌದು ಇವರು 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 ಅಂತ ಬಾಡಿ ಹೀಗೆ ಕತ್ತು ಕೆಡ ನೆಲಕ್ಕೆ ಹಾಕಿ ಒಂದು ಚಿಕ್ಕ ವಯಸ್ಸು ಹುಡುಗಿ ಅಷ್ಟೇ ಗೊತ್ತಾಗೋದು ಬಾಡಿ ಅಷ್ಟಾಗಿರುತ್ತೆ ಪೊಲೀಸ್ ಸ್ಟೇಷನಾಗಿ ಕಂಪ್ಲೇಂಟ್ ಬಂತು ನಾವೆಲ್ಲ ಹೋದ್ವಿ ಕೇಸ್ ರಿಜಿಸ್ಟರ್ ಮಾಡಿದ್ವಿ ಆಮೇಲೆ ಫಾರ್ಮ್ಯಾಲಿಟೀಸ್ ಏನೇನು ಬೇಕು ಮಾಜರು ಅದು ಇದು ಎಲ್ಲ ಮಾಡಿದ್ವಿ ಡಾಗ್ ಸ್ಪಾಟ್ ತರಿಸ್ತೀವಿ ಫಿಂಗರ್ ಪ್ರಿಂಟ್ ತರಿಸ್ವಿ ಏನಾದರೂ ಕ್ಲೂಸ್ ಇದೆಯಾ ಅಂಥೇಳಿ ಪಕ್ಕ ಅಕ್ಕಪಕ್ಕ ಎಲ್ಲ ಕೂಮಿಗೆ ಮಾಡಿಸ್ವಿ ಏನೇನು ಕ್ಲೂಸ್ ಇಲ್ಲ ನಮಗೆ ಒಂದು ಬಾಡಿ ಸಿಕ್ತು ಲಾಸ್ಟ್ಗೆ ಮಾಜರ್ ಗೀಜರ್ ಎಲ್ಲ ಆದಮೇಲೆ ನಾವೇನು ಮಾಡಿದ್ವಿ ಒಂದು ಒಂದು ಜಗ್ಗಲ್ಲಿ ನೀರು ತರಿಸಿ ಮುಖ ಎಲ್ಲ ತೊಳೆಸ್ತ್ವಿ ಮುಖ ಎಲ್ಲ ಕ್ಲೀನ್ ಮಾಡಿಸಿ ಬ್ಲಡ್ ಸ್ಟೈನ್ಸ್ ಎಲ್ಲ ಫಾರ್ಮ್ಯಾಲಿಟೀಸ್ ಎಲ್ಲ ಆದಮೇಲೆ ನಮ್ಮದು ಇನ್ವೆಸ್ಟಿಗೇಷನ್ ಫಾರ್ಮ್ಯಾಲಿಟೀಸ್ ಎಲ್ಲ ಆದಮೇಲೆ ಮುಖ ತೊಳಿಸಿ ನೋಡಿದಾಗ ಆ ಹುಡುಗಿ ಇದೇ ಶಿವರಾಮ್ ಮತ್ತು ನಿರ್ಮಲಾ ಮಗಳು ಶ್ವೇತಾ ಅಂತ ಗೊತ್ತಾಗುತ್ತೆ ಅವ್ರಿಗೂ ಗೊತ್ತಿರೋದಿಲ್ಲ ಪಾಪ ಎಲ್ಲೋ ಒಟ್ಟೋಗಿದ್ದಾಳೆ ಆಟಗಿಟ ಆಡೋಕ್ಕೆ ಅಂತ ಗೊತ್ತಾ ಅಷ್ಟೇ ಗೊತ್ತವ್ರಿಗೆ ನೆಕ್ಸ್ಟ್ ಡೇ ಬಾಡಿ ಸಿಕ್ಕಿರುತ್ತೆ ಊರರೋ ಫೋನ್ ಮಾಡಿ ನಾವು ಫಾರ್ಮ್ಯಾಲಿಟೀಸ್ ಆದಮೇಲೆ ಅವರು ಹುಡುಕ್ತಿರ್ತಾರೆ ಅಷ್ಟೊತ್ತಿಗೆ ಇದೇ ಹುಡುಗಿ ಅಂತ ಗೊತ್ತಾಗುತ್ತೆ ಏಜು ಫ್ಯಾಕ್ಟ್ರು ಅದು ಇದು ಎಲ್ಲ ಅವರು ಅನುಮಾನ ಇರ್ತದವ್ರಿಗೆ ಎಲ್ಲೊಟ್ಟೋಗಲು ಅಂತ ನೋಡಿದ್ರೆ ಇದು ಕೊಲೆಯಾಗಿ ಬಿದ್ದಿರ್ತದೆ ಕೊಲೆ ಆಗಿ ಬಿದ್ದ ಮೇಲೆ ನಮಗೂ ಕ್ಲೂಸ್ ಇಲ್ಲ ಏನಿಲ್ಲ ಸರಿ ನಾವೇನು ಮಾಡಿದ್ವಿ ಹುಡುಗಿ ಅಪ್ಪ ಶಿವರಾಮ್ ಹುಡುಗಿ ಅಮ್ಮ ನಿರ್ಮಲಾ ಇವ್ರನ್ನ ಕರೆದು ಡೀಟೈಲ್ ಎನ್ಕ್ವೈರಿ ಮಾಡಿದ್ವಿ ಜೊತೆಗೆ ನಿರ್ಮಲಾ ತಂಗಿ ಅಶ್ವಥಮ್ಮ ಮತ್ತು ಅವಳ ಗಂಡ ಲೋಕೇಶ್ ಇವ್ರನ್ನೂ ಕರೆಸ್ವಿ ಎಲ್ಲ ಜೊತೆ ಒಂದೇ ಫ್ಯಾಮಿಲಿಲಿ ಇದ್ರಲ್ಲ ಯಾರಿಂದಾದರೂ ಏನಾದ್ರು ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಇವನು ಲೋಕೇಶ ಬಂದವನು ಗುಳೋ ಅಂತ ನಾನು ಸರ್ ಆ ಹುಡುಗಿಗೆ ನನ್ನ ಕಂಡ್ರೆ ಭಾರಿ ಪ್ರಾಣ ಸರ್ ಶ್ವೇತನಿಗೆ ಸಾರೋ ಸಾಯಿಸ್ಬಿಟ್ಟವ್ರಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಚಿಕ್ಕಪ್ಪ ಚಿಕ್ಕಪ್ಪಾಗಬೇಕಲ್ವ ಅವನು ಪಾಪ ನಮಗೂ ಏನೋ ಚಿಕ್ಕಪ್ಪ ಅಲ್ಲ ಏನೋ ಇರ್ಬೋದೇನೋ ಅಂತೇಳಿ ನಾವು ಯಾರು ಹೆಂಗೆ ಸಾಯಿಸ್ತಾರೆ ಚಿಕ್ಕ ಮಕ್ಕಳನ್ನ ಯಾಕೆ ಸಾಯಿಸ್ತಾರೆ ಸಾಯಿಸ್ಬೇಕಾದ್ರೆ ಪ್ರಬಲವಾಗಿ ಏನೋ ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಇರಬೇಕು ಅಥವಾ ಏನೋ ಬೇರೆ ಥರ ಅಫೇರ್ ಕೆಟ್ಟ ಅನೈತಿಕ ಸಂಬಂಧ ಇರಬೇಕು ಅಥವಾ ಊರಲ್ಲಿ ಯಾವುದೋ ಜಮೀನ್ ದ್ವೇಷ ಇರಬೇಕು ಏನೋ ಒಂದು ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಬಹಳ ಪ್ರಬಲವಾದ ಕಾರಣ ಇರಬೇಕು ಸಣ್ಣ ಪುಟ್ಟ ಛೋಟ ಮೊಟ್ಟ ಕಾರಣಕ್ಕೆ ಯಾರು ಕೊಲೆ ಅಂತ ಕೆಟ್ಟ ಪ್ರವೃತ್ತಿಗೆ ಯಾರೂ ಕೈ ಹಾಕೋದಿಲ್ಲ ನಮಗೂ ಯೋಚನೆ ಆಯಿತು ಲಾಸ್ಟಿಗೆ ಅಲ್ಲಿ ವಿಚಾರ ಮಾಡಿದ್ವಿ ಇಲ್ಲಿ ವಿಚಾರ ಮಾಡಿದ್ವಿ ಯಾರಿಗೂ ಗೊತ್ತಿಲ್ಲ ಹುಡುಗಿ ಅಲ್ಲಿಗೆ ಹಾಕೋದ್ಲು ಹೋದ್ಲು ಒಂದು ಕಿಲೋಮೀಟ್ರ್ ದೂರ ಒಂದೊಂದು ಕಾಲು ಕಿಲೋಮೀಟ್ರ್ ಇದೆ ಅದು ಹೆ ಚಿಕ್ಕ ಹೆಣ್ಮಗಳು ಬೇರೆ ಅವಳು ಅಷ್ಟು ಸುಲಭವಾಗಿ ಅಲ್ಲಿಗೆ ಹೋಗೋದಿಲ್ಲ ಅವಳು ಒಬ್ಬಳೇ ಆಟಾಡೋಕೋದ್ರೂ ಊರೊಳಗಡೆ ಎಲ್ಲರೂ ಸೈಡಲ್ಲಿ ಪೈಡಲ್ಲಿ ಆಟ ಆಡ್ಕೊಳ್ತಾರೆ ಹೊರತು ಅದು ಜಮೀನುಗಳಿಗೆಲ್ಲ ಚಿಕ್ಕ ಮಕ್ಕಳು ಹೋಗೋ ಚಾನ್ಸೇ ಇಲ್ಲ ನಾವೇನು ತೀರ್ಮಾನ ಮಾಡಿದ್ವಿ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಮಾಡಿದ್ರೆ ಯಾಕೆಂದರೆ ಇಂಜುರೀಸು ಎಲ್ಲ ಇತ್ತು ಇಂಜುರೀಸ್ ಇತ್ತಲ್ಲ ನಾವು ಯಾರೋ ಏನೋ ಮಾಡ ಆಮೇಲೆ ಇವರು ಹೋಗಲಿ ಮಕ್ಕಳ ಮೇಲೆ ಒಡವೆ ಏನಾದ್ರು ಚಿನ್ನದ ಒಡವೆ ಹಾಕಿ ಅದರ ಆಸೆಗೆ ಏನಾದರೂ ತಗೊಂಡೋಗಿ ಮರ್ಡರ್ ಮಾಡಿದಾರ ಅಂದರೆ ಅದೂ ಇಲ್ಲ ಇವರು ಚಿಕ್ಕ ಅಂಥ ಏನಲ್ಲ ಅಂಥ ಶ್ರೀಮಂತರಲ್ಲ ಚಿನ್ನದ ಒಡವೆ ಹಾಕಿ ಮಕ್ಕಳು ಇಲ್ಲ ಅಂಥವಿಲ್ಲ ನಮಗೆ ಇದು ತಲೆನೋವು ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ನಾವು ಹೇಳಿ ಕಳಿಸ್ದಾಗೆಲ್ಲ ಇವನು ಬರ್ತಿದ್ದ ಲೋಕೇಶು ಬರ್ತಿದ್ದ ಅಶ್ವಥಮ್ಮ ಬರೋರು ಶಿವರಾಮ್ ಬರೋರು ಬಾ ನಿರ್ಮಲಾ ಬರೋರು ಎಲ್ಲ ಬರೋರು ಇಲ್ಲ ಸರ್ ನಮಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್ ಹಂಗೆ ಈಗ ಸ ಹೀಗೆ ಹೀಗೆ ಅಂತ ಹೇಳ್ತಾಯಿದ್ರು ಒಂದು ದಿವಸ ನಾವು ಶಿವರಾಮನ್ನ ಒಬ್ಬನ್ನೇ ಸಪ್ರೇಟಾಗಿ ಕರ್ಸ್ಕೊಂಡ್ವಿ ಸ್ಟೇಷನ್ಗೆ ಸ್ಕೂಲಲ್ಲಿ ಎಲ್ಲ ಕೇಳ ಒಂದು ಬೇಬಿ ಸಿಟ್ಟಿಂಗ್ ಏನೋ ಇರ್ತವಲ್ಲ ಅಂತ ಶಿಶ್ವರಾವ್ ಇರ್ತವಲ್ಲ ಅಂಥ ಕಡೆಗೆ ಹೋಗ್ತಿತ್ತ ಹುಡುಗಿ ಅದು ಒಂದು ಸಾರಿ ಹೋಗೋದಂತೆ ಎರಡು ಸಾರಿ ಹೋಗೋದು ಅಷ್ಟೇ ರೆಗ್ಯುಲರೂ ಹೋಗಿ ಚಿಕ್ಕ ಹುಡುಗಿಯಲ್ಲ ಐದು ವರ್ಷ ಇನ್ನು ಎಲ್ಲ ಕಡೆ ವಿಚಾರಿಸಿದ್ರು ಏನೂ ಇನ್ಫಾರ್ಮೇಷನ್ ಇಲ್ಲ ನಮಗೆ ಒನ್ ಡೇ ಶಿವರಾಮನ್ನ ಯಾವುದೋ ಹುಡುಗಿ ಶ್ವೇತನ್ನ ತಂದೆ ಶಿವರಾಮನ್ನ ಕರೆಸ್ತೀವಿ ಒಬ್ಬನ್ನೇ ಕರೆಸ್ತೀವಿ ಆ ಅವತ್ತು ಲೊಕೇಶನ್ ಕರೆಸಲಿಲ್ಲ ಅಶ್ವಥಮ್ಮನ ಕರೆಸ್ಲಿಲ್ಲ ನಿರ್ಮಲನ ಕರೆಸ್ಲಿಲ್ಲ ಯಾರೂ ಕರೆಸ್ಲಿಲ್ಲ ಇನ್ನೊಬ್ಬನ ಕರೆಸ್ತೀವಿ ಶಿವರಾಮ ಕೇಳಿದ್ವಿ ಶಿವರಾಮ್ ಏನು ಕರೆಕ್ಟಾಗಿ ಹೇಳಪ್ಪ ಏನಾಗಿದೆ ಮಗುಗೆ ನೀನೇ ನೀವು ನಾಲ್ಕು ಜನ ನೀನು ನಿನ್ನೆ ನಿನ್ನೆ ತಂಗಿ ತಂಗಿ ಗಂಡ ಎಲ್ಲರೂ ಅಂತೀರಿ ಏನಿಲ್ಲ ಅಂತೀರಿ ಮತ್ತು ಹೆಂಗೆ ಸಾಯುತ್ತೆ ಹುಡುಗಿ ಅಷ್ಟು ಭೀಕರವಾಗಿ ಕಲ್ಲೆತ್ತಾಕಿರೋದಲ್ಲ ಗೊತ್ತಾಗುತ್ತೆ ನಮಗೆ ಕಲ್ಲೆ ಜಜ್ ಜಡ್ಜ್ ಬಿಡುತ್ತೆ ಬ ಮುಖ ಕಲ್ಲೆತ್ತಾಕಿರೋದಲ್ಲ ಮುಖ ಎಲ್ಲ ಫುಲ್ ಬ್ಲೀಡಿಂಗ್ ಆಗ್ಬಿಟ್ಟಿತ್ತಲ್ಲ ಹೇಗಾಯಿತು ಇದು ಆಮೇಲೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಸರ್ ಹಂಗೇಗೆ ಅಂದ ಲಾಸ್ಟ್ಗೆ ಒಂದು ಹೇಳ್ದ ಸರ್ ಲೊಕೇಶನ್ಗೆ ನಾನೇ ಆಟೋ ಕೊಡಿಸಿದ್ದು ನಾನೇ ಆಟೋ ಕಲಿಸಿದ್ದು ಕೂಡ ಬಟ್ ಹಿಂದೆ ಇದ್ದ ಲೋಕೇಶ್ ಅಲ್ಲ ಸರ್ ಸ್ವಲ್ಪ ನನ್ನ ಕಂಡ್ರೆ ಯಾಕೋ ಸ್ವಲ್ಪ ಗುರಾಯಿಸ್ತಾನೆ ಒಂಥರ ಕೆಟ್ಟದ್ದಾಗಿ ಒಂಥರ ಮಾತಾಡ್ತಾನೆ ಸರ್ ಅವನು ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಕಲ್ತಿದ್ದಾನೆ ಇತ್ತೀಚೆಗೆ ಮೊದಲೆಲ್ಲ ಹಾಗೆ ಇರಲಿಲ್ಲ ಹಂಗೆ ಆ ರೀತಿ ಎಲ್ಲ ಇದ್ದಿದ್ದರೆ ನಾನು ಗಾಡಿನೇ ಕೊಡಿಸ್ತಿರ್ಲಿಲ್ಲ ಅವ್ನಿಗೆ ನಮ್ಮ ಓನರ್ಗೆ ಹೇಳ್ಬಿಟ್ಟು ನಾನು ಪಾಪ ಅವನು ಅವನು ಆಟೋ ಇಂದ ದುಡಿತಾ ಇದ್ದೀನಿ ಇವನು ದುಡಿಲಿ ಅನ್ನೋ ಉದ್ದೇಶಕ್ಕೆ ಗಾಡಿ ಕೊಡಿಸ್ಬಿಟ್ಟೆ ಸರ್ ಬಟ್ ಇತ್ತೀಚೆಗೆ ಸ್ವಲ್ಪ ಸಂಪಾದನೆ ಚೆನ್ನಾಗಿ ಆಯ್ತಲ್ಲ ಕೊಡಿ ಅದಕ್ಕೆ ಕಲ್ತಿದ್ದಾನೆ ಎಲ್ಲ ಮಾಡ್ತಾ ಇದ್ದಾನೆ ಸರ್ ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ